जनविरोधी ಆಗಿರುವಂತ ಕಾಂಗ್ರೆಸ್ ಅನ್ನ ಮಣಿಸಬೇಕು ಸೋಲಿಸಬೇಕು ಅನ್ನುವಂತದ್ದು ಜನ ನಿಶ್ಚಯ ಮಾಡಿದ್ದಾರೆ। ಹಾಗಾಗಿ ಎನ್ ಡಿ ಎಗೆ ಆಶೀರ್ವಾದ ಮಾಡ್ತಾರೆ। ಚುನಾವಣೆ ಇರೋದು ಜನರ ಆಶೀರ್ವಾದ। ಜನರು ಸಂಪೂರ್ಣವಾಗಿ ಭ್ರಷ್ಟ ಕಾಂಗ್ರೆಸ್ ಅನ್ನ ತಿರಸ್ಕಾರ ಮಾಡಿದ್ದಾರೆ। ಗೆಲುವಿನ ವಿಶ್ವಾಸ ಎಷ್ಟು ಮಟ್ಟಿಗಿದೆ ಅಂತ ಸರ್ ನಿಖಿಲ್ ಅವರು ಗೆಲುವಿನ ವಿಶ್ವಾಸ 100ಕ್ಕೆ 100 100ಕ್ಕೆ 100। ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು। ಶುಭ ಕೋರುವವರು ದಿಲೀಪ್ ಕುಮಾರ್ ಜೀನಿ ಕಂಪನಿ ಮಾಲೀಕರು, ಯರಗುಂಟೆ, ಶಿರಾ ತಾಲೂಕು, ತುಮಕೂರು ಜಿಲ್ಲೆ। ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು। ಶುಭ ಕೋರುವವರು ಅನಿತ್ ಕುಮಾರ್ ಜಿಎಸ್, ವಾಣಿಜ್ಯೋದ್ಯಮಿಗಳು, ಯುವ ಮುಖಂಡರು, ಬಿಜೆಪಿ। ಸರ್ ಏನು ಹೇಳಕ್ಕೆ ಬಯಸ್ತೀರಾ? ಮೊದಲನೇದಾಗಿ ಸಾಕಷ್ಟು ಬಿರುಸಿನಿಂದ ಮತಪ್ರಚಾರ ಶುರುವಾಗಿದೆ ಎನ್ ಡಿ ಎ ಅಭ್ಯರ್ಥಿ ನಿಖಿಲ್ ಕುಮಾರ್ ಸ್ವಾಮಿ ಅವರ ಪರವಾಗಿ, ಏನು ಹೇಳ್ತೀರಾ? ಚನ್ನಪಟ್ಟಣ ಉಪಚುನಾವಣೆ ಇದು ಕಾಂಗ್ರೆಸ್ ಮತ್ತು ಎನ್ ಡಿ ಎ ಮಧ್ಯೆ ಇರುವಂಥ ಒಂದು ಚುನಾವಣೆ, ಅಭ್ಯರ್ಥಿಗಳ ಚುನಾವಣೆ ಅಲ್ಲ। ಏನಿವತ್ತು ಜನವಿರೋಧಿ ಆಗಿರುವಂಥ ಕಾಂಗ್ರೆಸ್ಸನ್ನು ಮಣಿಸಬೇಕು ಸೋಲಿಸಬೇಕು ಅನ್ನುವಂಥದ್ದು ಜನ ನಿಶ್ಚಯ ಮಾಡಿದ್ದಾರೆ। ಹಾಗಾಗಿ ಎನ್ ಡಿ ಎಗೆ ಆಶೀರ್ವಾದ ಮಾಡ್ತಾರೆ। ನಮ್ಮ ಎನ್ ಡಿ ಎ ಅಭ್ಯರ್ಥಿಯಾಗಿರುವಂಥ ನಿಖಿಲ್ ಕುಮಾರ್ ಸ್ವಾಮಿ ಅವರು ಗೆಲ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಸರ್। ಈಗ ಚನ್ನಪಟ್ಟಣ ತಾಲೂಕಲ್ಲಿ ಮೈತ್ರಿ ಹೇಗಿದೆ ಅನ್ನುವಂಥ ವಿಚಾರ? ಮೈತ್ರಿ ಅದ್ಭುತವಾಗಿದೆ, ನೋಡಿದ್ದೀರಾ ಲೋಕಸಭಾ ಚುನಾವಣೆಯಲ್ಲಿ ಹೇಗೆ ಒಂದಾಗಿ ಒಗ್ಗಟ್ಟಿನಿಂದ ಚುನಾವಣೆಯನ್ನು ಮಾಡಿದ್ದೀವಿ। ಅದೇ ದಾರಿಯಲ್ಲಿ ಈ ಉಪಚುನಾವಣೆಯಲ್ಲೂ ಸಹ ನಾವು ಒಗ್ಗಟ್ಟಿನಿಂದ ಚುನಾವಣೆ ಮಾಡಿದ್ವಿ। ಬಿಜೆಪಿ 7 ನಗರಸಭೆ ಸದಸ್ಯರ ಪೈಕಿ 6 ಜನ ಕಾಂಗ್ರೆಸ್ನ ಸೇರ್ಪಡೆ ಆಗಿರುವಂಥದ್ದು, ಇದೆಲ್ಲ ಒಂದು ಕಡೆ ಮೈತ್ರಿಗೆ ಹಿನ್ನಡೆನಾ ಅಂತ? ನಮಗೆ ಜನ ಆಶೀರ್ವಾದ, ಈ ಚುನಾವಣೆ ಇರೋದು ಜನರ ಆಶೀರ್ವಾದ। ಜನರು ಸಂಪೂರ್ಣವಾಗಿ ಭ್ರಷ್ಟ ಕಾಂಗ್ರೆಸ್ಸನ್ನು ತಿರಸ್ಕಾರ ಮಾಡಿದ್ದಾರೆ। ಎನ್ ಡಿ ಎಗೆ ಆಶೀರ್ವಾದ ಮಾಡ್ತಾರೆ। ಕಾಂಗ್ರೆಸ್ ಓಟ್ ಹಾಕೋದ್ರಿಂದ ಅದು ಜನವಿರೋಧಿ, ಜನರಿಗೇನು ಒಳ್ಳೆಯದಾಗಲ್ಲ। ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು, ಅವರಿಗೆ ಭಾಳ ಸ್ಪಷ್ಟವಾಗಿ ಸಂದೇಶ ಕೊಡಬೇಕು। ಅವರ ಕೆಟ್ಟ ಆಡಳಿತ ಜನಕ್ಕೆ ತೊಂದರೆ ತಂದಿದೆ, ಜನರಿಗೆ ಒಳ್ಳೆಯದಾಗ್ತಿಲ್ಲ, ಹಾಗಾಗಿ ನಿಮಗೆ ಮತ ಕೊಡಲ್ಲ ಅನ್ನೋಂಥದ್ದು ಜನ ನಿಶ್ಚಯ ಮಾಡಿದ್ದಾರೆ। ಎನ್ ಡಿ ಎಗೆ ತಮ್ಮ ಮತವನ್ನು ಕೊಡ್ತಾರೆ। ಹಾಗಿದ್ರೆ ಗೆಲುವಿನ ವಿಶ್ವಾಸ ಎಷ್ಟು ಮಟ್ಟಿಗಿದೆ ಅಂತ ಸರ್ ನಿಖಿಲ್ ಅವರು ಗೆಲುವಿನ ವಿಶ್ವಾಸ? 100ಕ್ಕೆ 100 100ಕ್ಕೆ 100। ಎಸ್ ಸರ್, ಥ್ಯಾಂಕ್ ಯು। ಎಸ್ ವೀಕ್ಷಕರೇ, ಇದಿಷ್ಟು ಅಶ್ವತ್ಥ ನಾರಾಯಣ ಅವರು ಮತ್ತು ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಜಯಲೇಗೌಡ, ಕರ್ನಾಟಕ ಟಿವಿ, ಚನ್ನಪಟ್ಟಣ। ಕರ್ನಾಟಕ ರಾಜ್ಯ ಸಮಗ್ರ ಬಲಿಜ ವೇದಿಕೆಯಿಂದ ಕರ್ನಾಟಕದ ಸಮಸ್ತ ಬಲಿಜ ಬಾಂಧವರಿಗೆ ದೀಪಾವಳಿ ಹಾಗೂ ಬಲಿಪಾಡ್ಯಮ್ಯ ಹಾರ್ದಿಕ ಶುಭಾಶಯಗಳು। ಶುಭ ಕೋರುವವರು ಮುನಿಕೃಷ್ಣ, ರಾಜ್ಯಾಧ್ಯಕ್ಷರು ಹಾಗೂ ಎಲ್ಲಾ ಪದಾಧಿಕಾರಿಗಳು, ಕರ್ನಾಟಕ ರಾಜ್ಯ ಸಮಗ್ರ ಬಲಿಜ ವೇದಿಕೆ। ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು। ಶುಭ ಕೋರುವವರು ಡಾಕ್ಟರ್ ಯತೀಶ್ ಕುಮಾರ್ HM, ಸರ್ಜಿಕಲ್ ಆಂಕಾಲಜಿಸ್ಟ್, ಕರ್ನಾಟಕ ಕ್ಯಾನ್ಸರ್ ಹಾಸ್ಪಿಟಲ್, ಬೆಂಗಳೂರು।